ನಮಸ್ಕಾರ ವೀಕ್ಷಕರೇ ನಮ್ಮ ಧರ್ಮಕ್ಕೆ ಸ್ವಾಗತ ನಾನ್ ತಾರಾ ವರ್ಕಾಡಿ ತಮಿಳುನಾಡಿನಲ್ಲಿದೆ ಅದೊಂದು ಪ್ರಸಿದ್ಧ ದೇಗುಲ ತನ್ನ ಇತಿಹಾಸದ ಮಹತ್ವದಿಂದಲೇ ಪ್ರಸಿದ್ಧಿಯನ್ನ ಪಡೆದಿದೆ ಅಷ್ಟೇ ಶ್ರೀಮಂತವಾಗಿದೆ ಕೂಡ ಹಾಗಿದ್ರೆ ಇದರ ಹಿಂದಿನ ಇತಿಹಾಸ ಏನು ಗೊತ್ತಾ ಇಲ್ಲಿದೆ ಸಂಪೂರ್ಣ ಚಿತ್ರಣ ವಿಸ್ತೀರ್ಣದಲ್ಲಿ ತಮಿಳುನಾಡು ಭಾರತದ ಹನ್ನೊಂದನೇ ದೊಡ್ಡ ರಾಜ್ಯವಾಗಿದೆ ಈ ರಾಜ್ಯದ ತಾಂಜಾವೂರು ಅನೇಕ ಅದ್ಭುತವಾದ ಸ್ಥಳಗಳನ್ನು ಹೊಂದಿದೆ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುವ ಸ್ಥಳಗಳನ್ನು ಹೊಂದಿದೆ ತಾಂಜಾವೂರು ಚೆನ್ನೈನಿಂದ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ಮೇಲಿದೆ ಇತಿಹಾಸಕಾರರು ಕಂಡುಕೊಂಡ ಪ್ರಾಚೀನ ತಮಿಳು ಗ್ರಂಥಗಳ ಪ್ರಕಾರ ನಗರವು ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರಿರುವುದು ಎಂದು ತಿಳಿಯುತ್ತೆ ಅಷ್ಟೇ ಅಲ್ಲ ತಾಂಜಾವೂರಿನ ಪುರಾತನ ದೇವಾಲಯಗಳಲ್ಲಿ ಬೃಹದೀಶ್ವರ ದೇವಾಲಯವು ಬಹಳ ಮುಖ್ಯವಾದುದು ಇದು ಅತ್ಯಂತ ಹಳೆಯ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಹನ್ನೊಂದನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದ ಶಿವ ದೇವಾಲಯ ಎಂದು ಇತಿಹಾಸ ಹೇಳುತ್ತೆ ಈ ದೇವಾಲಯವನ್ನು ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವೆಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ಭಾರತದ ಅತಿದೊಡ್ಡ ದೇವಾಲಯವೆಂದು ಪರಿಗಣಿಸಲಾಗಿದೆ ಹಾಗಾದರೆ ಈ ದೇವಾಲಯದ ಇತಿಹಾಸ

ಮತ್ತೊಂದು ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದನು ಈ ದೇವಾಲಯವು ಚಿಕ್ಕದಾಗಿದ್ದರೂ ಶಿಲ್ಪದ ಶೈಲಿಯಲ್ಲಿ ಇವೆರಡರ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ ಅವನು ತನ್ನ ತಂದೆಗಿಂತ ಘನವಂತ ಐತಿಹಾಸಿಕವಾಗಿ ಅವನು ತನ್ನ ಸಾಮ್ರಾಜ್ಯವನ್ನ ಗಂಗಾ ನದಿಯವರೆಗೆ ವಿಸ್ತರಿಸಿದನು ಆದ್ದರಿಂದ ಗಂಗೈಗೊಂಡ ಚೋಳಾಪುರಂ ಎಂದು ಹೆಸರಾಯಿತು ಈ ದೇವಾಲಯವು ತಾಂಜಾವೂರಿನ ಬೃಹದೀಶ್ವರಾಲಯಕ್ಕಿಂತ ವಿಶಾಲವಾಗಿದೆ ಆದರೆ ತಂದೆಯ ಮೇಲಿನ ಗೌರವದಿಂದ ಅವರು ದೇವಾಲಯದ ಶಿಖರವನ್ನು ಸ್ವಲ್ಪ ಚಿಕ್ಕದಾಗಿ ನಿರ್ಮಿಸಿದರು ಎಂದು ಹೇಳಲಾಗುತ್ತೆ ದೇವಾಲಯದಲ್ಲಿರುವ ಶಿಲ್ಪಕಲಾ ಪ್ರಕಾರಗಳು ಚೋಳರ ಶಿಲ್ಪಕಲೆಯ ಶೈಲಿಯ ಕನ್ನಡಿಗಳಾಗಿವೆ ದೇವಾಲಯದ ಮುಂಭಾಗದಲ್ಲಿರುವ ನಂದಿಯ ದೊಡ್ಡ ಪ್ರತಿಮೆ ಗರ್ಭಗುಡಿಯಲ್ಲಿರುವ ಹದಿಮೂರು ಪಾಯಿಂಟ್ ಐದು ಅಡಿ ಎತ್ತರ ಮತ್ತು ಅರವತ್ತು ಅಡಿ ಅಗಲದ ಶಿವಲಿಂಗವು ದೇವಾಲಯದ ವಿಶೇಷ ಆಕರ್ಷಣೆಯಾಗಿದೆ ಇದಲ್ಲದೆ ದೇವಾಲಯದ ಗೋಪುರದ ಮೇಲೆ ಪಾರ್ವತಿಯ ಆಶ್ರಯದಲ್ಲಿ ಶಿವನಿಗೆ ರಾಜೇಂದ್ರ ಚೋಳ ಪಟ್ಟಾಭಿಷೇಕ ಮಾಡುವ ಶಿಲ್ಪ ಭೂದೇವಿಯೊಂದಿಗೆ ವಿಷ್ಣುಮೂರ್ತಿಯ ಶಿಲ್ಪ ಪಾರ್ವತಿಯೊಂದಿಗೆ ಶಿವನ ಶಿಲ್ಪ ಮಾರ್ಕಂಡೇಯಿನ ಇತಿಹಾಸವನ್ನು ಹೇಳುವ ಶಿಲ್ಪಗಳು ಮತ್ತು ಅನೇಕ ಶಿಲ್ಪಕಲೆಗಳು ಕಲಾ ಶೈಲಿಗಳು ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ರಾಜೇಂದ್ರ ಚೋಳನ ಅಂತಪುರ ಈ ದೇವಾಲಯದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಂತಹ ವಿಶಾಲ ಸಾಮ್ರಾಜ್ಯದ ಕೇಂದ್ರಬಿಂದುವಾಗಿದ್ದ ಈ ಸ್ಥಳ ಈಗ ಕೇವಲ ಒಂದು ಗ್ರಾಮವಾಗಿದೆ ಈ ನಗರವು ಹೀಗೆ ಅಂತ್ಯವಾಯಿತು ಎಂಬುದರ ಚರಿತ್ರೆಯ ಪುರಾವೆಗಳು ಇನ್ನೂ ಸಿಕ್ಕಿಲ್ಲ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉತ್ಖನನದಲ್ಲಿ ಅನೇಕ ಶಿಲ್ಪಗಳು ಬೆಳಕಿಗೆ ಬಂದಿವೆ ಇದು ಅಂದಿನ ವೈಭವವನ್ನು ತೋರಿಸುತ್ತೆ ದೇವಾಲಯದಲ್ಲಿ ಅಡಗಿರುವ ರಹಸ್ಯಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಾಲಯಗಳು ಬಹುತೇಕ ಪಾಳುಬಿದ್ದ ಸ್ಥಿತಿಯಲ್ಲಿದೆ ಆದರೆ ಈ ದೇವಾಲಯ ಹೊಸದಾಗಿ ಅದ್ಭುತವಾಗಿ ನಿರ್ಮಿಸಲ್ಪಟ್ಟಂತಿದೆ ಈ ದೇವಾಲಯದಲ್ಲಿದ್ದ ಶಿವಲಿಂಗವು ಭಾರತದಲ್ಲಿನ ಅತಿದೊಡ್ಡ ಶಿವಲಿಂಗ ಎಂದು ಹೇಳಲಾಗುತ್ತೆ ಈ ದೇವಾಲಯಕ್ಕೆ ಸಾವಿರ ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತೆ ಈ ದೇವಾಲಯದಲ್ಲಿ ಹಲವು ನಿಗೂಢ ಹಾಗೂ ವಿಚಿತ್ರ ಸಂಗತಿಗಳಿವೆ ಹದಿಮೂರು ಅಂತ ಿನ ಈ ದೇವಾಲಯವನ್ನು ನಿರ್ಮಿಸಲು ಯಾವುದೇ ಉಕ್ಕು ಅಥವಾ ಸಿಮೆಂಟ್ ಬಳಸಲಾಗಿಲ್ಲ ಈ ದೇವಾಲಯದ ರಚನೆಯು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಇದು ಭಾರತದ ಏಕೈಕ ಹದಿಮೂರು ಅಂತಸ್ತಿನ ಪ್ರಾಚೀನ ಪುರಾತನ ಕ್ಷೇತ್ರವಾಗಿದೆ ಈ ದೇವಾಲಯದ ಗೋಪುರ ಕಲಶವನ್ನು ಎಂಬತ್ತು ಟನ್ ಏಕಶಿಲೆಯಿಂದ ನಿರ್ಮಿಸಲಾಗಿದೆ ಆ ದೇವಸ್ಥಾನದಲ್ಲಿ ಯಾವುದೇ ಭಕ್ತರು ಮಾತನಾಡಿದ್ರೂ ಆ ಶಬ್ದಗಳು ಈ ದೇವಸ್ಥಾನದಲ್ಲಿ ಮತ್ತೆ ಪ್ರತಿಧ್ವನಿಸುವುದಿಲ್ಲ ಅಷ್ಟೊಂದು ಶಬ್ದ ಪರಿಜ್ಞಾನದಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯದ ಇನ್ನೊಂದು ಎಂದರೆ ಈ ದೇವಾಲಯದ ಗೋಪುರದ ನೆರಳು ಮಧ್ಯಾಹ್ನದ ಸಮಯದಲ್ಲಿ ಎಲ್ಲಿಯೂ ಪ್ರತಿಬಿಂಬಿಸುವುದಿಲ್ಲ ದೇವಾಲಯದ ನೆರಳು ಕಾಣಿಸಿದರೂ ದೇವಾಲಯದ ಗೋಪುರದ ನೆರಳು ಕಾಣುವುದಿಲ್ಲ ಈ ದೇವಾಲಯದ ಸುತ್ತೋಲಿನ ಕಲ್ಲಿನ ಕಮಾನುಗಳಲ್ಲಿ ಆರು ಮಿಲಿಮೀಟರ್ಗಿಂತ ಕಡಿಮೆ ಅಳತೆಯ ಕಮಾನಿನ ರಂಧ್ರಗಳು ಗೋಚರಿಸುತ್ತವೆ ಈ ರಂಧ್ರಗಳನ್ನು ಏಕೆ ಮಾಡಲಾಯಿತು ಎಂಬುದು ಇನ್ನೂ ಯಾರಿಗೂ ತಿಳಿದಿಲ್ಲ ಇದು ರಹಸ್ಯವಾಗಿದೆ ಇದಾಗಿತ್ತು ಈ ಹೊತ್ತಿನ ನಮ್ಮ ಧರ್ಮದ ವಿಶೇಷ ಮತ್ತಷ್ಟು ವಿಶೇಷ ಸಂಗತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಧರ್ಮ